ಇವತ್ತು ಚಿತ್ತಾಪುರ ಮಹಾಜನತೆಯ ಒಂದು ಅವರ ಭರವಸೆ ಮತ್ತು ಅವರ ಆಶೀರ್ವಾದ ಸುಮಾರು 25,000 ಜನ ಸಂಖ್ಯೆಗಿಂತ ಹೆಚ್ಚು ಸಂಖ್ಯೆ ನಮ್ಮ ಕ್ಷೇತ್ರದ ಜನರು ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಅದೇ ಥರ ನಮ್ಮ ಈ ಭಾಗದ ನಮ್ಮ ಗುರುಗಳಾದ ಆಂಧ್ರಶ್ರೀ ಗುರುಗಳನ್ನು ನಮಗೆ ಬಂದು ಆಶೀರ್ವಾದ ಮಾಡಿ ಇವತ್ತು ಈ ನಾಮಿನೇಷನನ್ನು ಸಲ್ಲಿಸಿದ್ದೇವೆ. ಮತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಿಗಳು ನಮ್ಮಣ್ಣರಾದ ವಿಠಲಣ್ಣವರು, ಅಣ್ಣರಾದ ಬಸವರಾಜ ಬೆಣ್ಣೂರವರು ಮತ್ತು ದೇವೇಂದ್ರನಾಥನವರು, ಸುನೀಲ್ ವಲ್ಲಾಪುರ ಸಾಹೇಬರು, ಅಯ್ಯಪ್ಪ ಅಂತಿರ್ತವರು, ಭಾಳಷ್ಟು ಜನ 15 ಜನ ನಾವು ಆಕಾಂಕ್ಷಿಗಳಿದ್ದೀವಿ. ಎಲ್ಲರೂ ಒಟ್ಟಾರೆಯಾಗಿ ಇವತ್ತು ಈ ವಿಜೃಂಭಣೆಯಿಂದ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ನಮ್ಮೆಲ್ಲ ಆಕಾಂಕ್ಷಿಗಳ ನಮ್ಮ ಮೇಲೆ ಆಶೀರ್ವಾದ ಇದೆ, ಅವರಿಗೆ ಭರವಸೆ ಇದೆ. ಎಲ್ಲರೂ ಕಲಿತು ಒಟ್ಟಾರೆ ಕೆಲಸ ಮಾಡಿ ಈ ಸರ್ತಿ ಗೆಲ್ಲೋಗೆಲ್ತು ಅಂಥೇಳಿ ಒಂದು ಭರವಸೆಯನ್ನು ನಮ್ಮೆಲ್ಲ ಆಕಾಂಕ್ಷಿಗಳು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಇವತ್ತು ನೀಡಿದ್ದಾರೆ. ಅಲ್ಲಿಗೆ ಭಾಳ ಕೆಲವೊಬ್ಬರಿಗೆ ಆಲ್ರೆಡಿ ಬಿಟ್ಟಿರುವಂಥದ್ದು ಬರಲ್ಲ ಅಂತ ಹೇಳ್ತಕ್ಕಂಥ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತದೆ, ಯಾವ ರೀತಿ ಮನವೊಲಿಸ್ತೀರಿ ಅವ್ರಿಗೆ? ನೋಡ್ರಿ, ಸ್ವಲ್ಪ ನೋವಾಗುತ್ತೆ. 8-10 ವರ್ಷದಿಂದ ಪಾಪ ಅವರು ಕೆಲಸ ಮಾಡಿದ್ದಾರೆ. ಅವರು ಒಳ್ಳೆಯವರೇ, ಅವರ ಯೋಚನೆಗಳನ್ನು ಒಳ್ಳೇದಿದೆ. ಆದರೆ ಅವರ ಕೆಲವೊಂದು ಕಿವಿ ತುಂಬಿ ಅವರನ್ನು ಬೇರೆ ದಾರಿ ತಪ್ಪುವ ಕೆಲಸ ಮಾಡ್ತಾ ಇದ್ದಾರೆ. ಅವರಂಥವ್ರಲ್ಲ, ನಮಗೆ ಭರವಸೆ ಇದೆ. ನಮ್ಮ ಒಂದು ಭಾರತೀಯ ಜನತಾ ಪಕ್ಷದ ಒಂದು ನೇತೃತ್ವದಲ್ಲಿ ತಮ್ಮೆಲ್ಲ ಆಕಾಂಕ್ಷಿಗಳು ಕರೆಸಿ ಯಾರಿಗನ್ನೇ ಆಗಲಿ ನಾವೆಲ್ಲರೂ ತೋರ್ ನಡಿಬೇಕು, ಯಾರು ಸೆಟ್ಕೊಂಡು ಹೋಗ್ಬಾರ್ದು ಅಂತೇಳಿ ಎಲ್ಲರೂ ಪದಾಧಿಕಾರಿಗಳು ಮತ್ತು ಮೇಲಿನ ರಾಜ್ಯ ನಾಯಕರು ಎಲ್ಲರೂ ಭರವಸೆ ನೀಡಿದ್ರು. ಆದರೆ ಅವ್ರಿಗೂ ಎಲ್ಲ ರಾಜ್ಯ ನಾಯಕರು ತಿಳಿಸಿದ್ದಾರೆ, ರಾಷ್ಟ್ರೀಯ ನಾಯಕರು ತಿಳಿಸಿದ್ದಾರೆ, ಅವರು ಪಕ್ಷ ಬಿಟ್ಟು ಏನು ಹೋಗಿಲ್ಲ ಅಂದರೆ ಬೇರೆ ಪಕ್ಷನ ಸೇರ್ಪಡೆ ಆಗಿಲ್ಲ. ನಮ್ಗೆ ಭರವಸೆ ಇದೆ ವಾಪಸ್ ಬರ್ತಾರೆ. ಅವ್ರಿಗೆ ಯಾಕೇನೋ ಸ್ವಲ್ಪ ಬೇರೆ ಬೇರೆ ಮಂದಿ ಕಿವಿ ತುಂಬಿ ಒಳ್ಳೆ ಬೇರೆ ದಾರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ನಾವು ನಮ್ಮ ಮೇಲೆ ಅವರ ಆಶೀರ್ವಾದ ಹಾಗೆ ಆಗ್ತದೆ ಅಂತೇಳಿ ಒಂದು ಭರವಸೆ ಇದೆ. ನಾಳೆ ನಡೆದಕ್ಕ ಒಂದು 2 ದಿವಸದಲ್ಲಿ ಬರ್ಬೋದು ಅವ್ರು ಬಂದು ನಮ್ಮನ್ನು. ಎದುರಾಳಿ ಅಭ್ಯರ್ಥಿ ಬಗ್ಗೆ ಈಗ 2 ಬಾರಿ ಗೆದ್ದು 3ನೇ ಬಾರಿ ಮಾಡ್ತಾ ಇರುವಂಥದ್ದು ಏನು ಲೆಕ್ಕಾಚಾರ? ಇವತ್ತಿನ ಜನನೇ ಅದಕ್ಕೆ ಒಂದು ಗ್ಯಾರಂಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ನಾಮಿನೇಷನ್ಗೆ ತಾವು ನೋಡ್ಬೇಕು, 2-3 ಸಾವಿರ ಜನ ಇದ್ರು, ಅದನ್ನು 1,000 ಮಂದಿ ಖಾಲಿ ಗುಲ್ಬರ್ಗ ಲೋಕಲ್ ಮಂದಿ ಇದ್ರು, ಕ್ಷೇತ್ರದ ಜನ ಇರಲಿಲ್ಲ. ಇವತ್ತು ನಾವು ಯಾರು ಕರೆ ಮಾಡಲಿಲ್ಲ, ಯಾರು ಬಾ ಅಂತ ಹೇಳಿಲ್ಲ. ಆದ್ರೂ ನಾವು ಒಂದು ವಿಡಿಯೋ ಮಾಡಿ ಬಿಡೋ ಕಾರಣನೇ ಇಷ್ಟು ಜನ ಇವತ್ತು ಇಡೀ ಕ್ಷೇತ್ರವೇ ಎದ್ದು ಬಂದು ನಮ್ಮನ್ನು ಬೆಂಬಲ ನೀಡ್ತಾರೆ. ತಮ್ಮ ಮೇಲೆ ಸಾಕಷ್ಟು ಆರೋಪಗಳು, ಅನೇಕ ಪ್ರಕರಣಗಳಿವೆ. ಇಂಥವ್ರು ಟಿಕೆಟ್ ಕೊಟ್ಟಿದ್ದಾರೆ, ಯಾವ ಮುಖ ಇಟ್ಕೊಂಡು ಅವ್ರು ಓಟ್ ಕೇಳ್ತಾರೆ ಅಂತ ಕೇಳ್ತಾರೆ. ಎಲ್ಲ ಅವರೇ ಮಾಡಿದ್ದು ಆರೋಪ ಪ್ರತಿಯೊಂದು ಇದಕ್ಕೂ. ನಾನು ಇದಕ್ಕಿಂತ ಮೊದಲು ಪ್ರೆಸ್ ಮೀಟಲ್ಲಿನ ಇದರನ್ನು ಉತ್ತರ ಕೊಟ್ಟಿದ್ದೀನಿ ನಾನು. ಅವರು ಎಲ್ಲ ಮಾಡಿದ್ದು ಅವರ ಅಧಿಕಾರವನ್ನು ದುರುಪಯೋಗ ಮಾಡಿ ನಮ್ಮ ಮೇಲೆ ಎಲ್ಲಾರದ ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿ ನಮ್ಮನ್ನು ಅವರ ವಿರುದ್ಧ ನಾವು ಅಭ್ಯರ್ಥಿ ಆಗಬಾರ್ದು, ನಾವು ಡಿಸ್ಕ್ವಾಲಿಫೈಡ್ ಆಗ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡಿದರು. ಆದರೆ ಜನಪ್ರೀತಿ, ಜನಸಾಗರ ಒಂದು ನಮ್ಮ ಚಿತ್ತಾಪುರ ಮಹಾಜನತೆಯ ಪ್ರೀತಿ ನನ್ನನ್ನು ಡಿಸ್ಕ್ವಾಲಿಫೈ ಮಾಡೋಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ. ಇವತ್ತು ಅವರ ವಿರುದ್ಧನೇ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ಈಗ ಸಾಮಾನ್ಯ ಕ್ಷೇತ್ರ ಅಲ್ರಿ, ಭಾಳ ಒಂದು ಟಫ್ ಇರೋಂಥದ್ದು. ನಾವು ಗೆಲ್ಲೋದು 100ಕ್ಕೆ 100 ಸತ್ಯ, ಇದರಲ್ಲಿ ಬೇರೆ ಮಾತೇ ಇಲ್ಲ. ಎಲ್ಲ ಇಡೀ ಕ್ಷೇತ್ರ ಜನಕ್ಕೆ ಗೊತ್ತು, ಅವರು 10 ವರ್ಷಗಳಿಂದ ಮಾತಾಡ್ತಾರೆ ಹೊರತು ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಅದು ಇಡೀ ನಮ್ಮ ಕ್ಷೇತ್ರ ಜನಕ್ಕೆ ಗೊತ್ತು. ಎಲ್ಲ ಅವರದೇ ಆದ ಪದಾಧಿಕಾರಿಗಳು ಮತ್ತು ಅವರದೇ ಆದ ಕಾರ್ಯಕರ್ತರು 1,000 ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ತಾವು 2-3 ದಿನಗಳಲ್ಲಿ ಎಲ್ಲ ನ್ಯೂಸ್ ಬಂದಿರ್ಬೋದು, ನಮಗೆಲ್ಲ 1,000 ಸಂಖ್ಯೆಯಲ್ಲಿ ಬಂದು ನಮ್ಮಲ್ಲಿ ಜಾಯ್ನಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು.